ಕನ್ನಡ ಚಿತ್ರರಂಗದ ಮತ್ತೊಬ್ಬ ಸಂಗೀತ ಲೋಕದ ದಿಗ್ಗಜ ಭಾರತ ಜಗತ್ತಿಗೆ ಪಯಣ ಬೆಳೆಸಿದ್ದಾರೆ. ಇವರ ಅಗಲಿಕೆಯ ಸುದ್ದಿ ಕೇಳಿ ಕನ್ನಡ ಸಿನಿ ಲೋಕಕ್ಕೆ ಆಘಾತವಾಗಿದ್ದು ಚಿತ್ರರಂಗದ ಗಣ್ಯರು ಅಭಿಮಾನಿಗಳು ಸಂತಾಪ ಸೂಚಿಸಿದ್ದಾರೆ. ಮೂಲತಃ ಮೈಸೂರಿನವರಾದ ಇವರು ಸಂಗೀತ ಲೋಕದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡಿದ್ರು. ಇದೀಗ ತಮ್ಮ ನಿವಾಸದಲ್ಲಿ ಹೃದಯಾಘಾತದಿಂದ ಇಹಲೋಕ ತ್ಯಜಿಸಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರೀ ನೋವಿನ ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಒಬ್ಬರಾದ ಮೇಲೆ ಒಬ್ಬ ಹಿರಿಯ ನಟ ನಟಿ, ಯುವ ನಟ ನಟಿಯರನ್ನ, ಕಾಮಿಡಿ ಕಲಾವಿದರನ್ನ ಹಾಗೂ ಸಂಗೀತ ಲೋಕದಲ್ಲಿ ಸಾಧನೆಗೈದವರನ್ನ ಕಳೆದುಕೊಂಡ ಚಿತ್ರರಂಗ ಬಡವಾಗಿದೆ. ಈ ವರ್ಷದಲ್ಲಿ ಒಂದಲ್ಲ ಒಂದು ಕೆಟ್ಟ ಸುದ್ದಿ ಕೇಳಿ ಬರುತ್ತಲೇ ಇದೆ. ಹಾಗಾದ್ರೆ ಇಂದು ನಿಧನರಾದ ಆ ದಿಗ್ಗಜ ಯಾರು ಅಂತೀರಾ? ಬೇರಾರು ಅಲ್ಲ, ಭಾರತೀಯ ಚಿತ್ರರಂಗದ ಹಿರಿಯ ಸಂಗೀತ ನಿರ್ದೇಶಕ ರಾಜನ್ ಅವರು ಭಾನುವಾರ ರಾತ್ರಿ 10:30 ಸುಮಾರಿಗೆ ಇಹಲೋಕ ತ್ಯಜಿಸಿದ್ದಾರೆ. ಇವರಿಗೆ 87 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದ ರಾಜನ್ ಅವರು ನಿನ್ನೆ ಹೃದಯಾಘಾತದಿಂದ ಬಾರದೂರಿಗೆ ತೆರಳಿದ್ದಾರೆ. ಇಂದು ಇವರ ಅಂತ್ಯಕ್ರಿಯೆ ಹೆಬ್ಬಾಳದಲ್ಲಿ ನೆರವೇರಿಸಲಾಗುತ್ತೆ ಅಂತ ಕುಟುಂಬ ಮೂಲ ತಿಳಿಸಿದೆ. ರಾಜನ್ ಅವರು ತಮ್ಮ ಸಹೋದರ ನಾಗೇಂದ್ರಪ್ಪ ಜೊತೆ ಸೇರಿ ರಾಜನ್ ನಾಗೇಂದ್ರ ಹೆಸರಲ್ಲಿ ಜಂಟಿಯಾಗಿ ಸಂಗೀತ ನಿರ್ದೇಶನ ಮಾಡ್ತಾ ಇದ್ರು. ಸುಮಾರು 5 ದಶಕಗಳ ಕಾಲ ಈ ಜೋಡಿ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿತ್ತು. 375 ಅಧಿಕ ಸಿನಿಮಾಗಳಿಗೆ ಸಂಗೀತ ನೀಡಿದ್ದಾರೆ. ಇದರಲ್ಲಿ 200 ಅಧಿಕ ಕನ್ನಡ ಚಿತ್ರಗಳಿಗೆ ಸಂಗೀತ ನೀಡಿದ್ದಾರೆ. ಆದರೆ ನಾಗೇಂದ್ರ ಅವರು 2000 ಅನಾರೋಗ್ಯದಿಂದ ನಿಧನರಾಗಿದ್ರು. ಈಗ ರಾಜನ್ ಅವರು ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅಲ್ಲದೆ ಒಬ್ಬ ಮಗಳು ಹಾಗೂ ಒಬ್ಬ ಮಗನನ್ನ ದುಃಖದಲ್ಲಿ ಮುಳುಗಿಸಿ ಬಾರದ ಜಗತ್ತಿಗೆ ತೆರಳಿದ್ದಾರೆ ರಾಜನ್ ಅವರು. ರಾಜನ್ ಅವರ ಆತ್ಮಕ್ಕೆ ಶಾಂತಿ ಕೋರಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ಮಾಸ್ಟರ್ ಕನ್ನಡ TV ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.